प्रणमाम्यहं श्री गौरीसुतं प्रणमाम्यहं श्री गौरीसुतं भावयामि रघुरामं भूय सुगुणारामं भावयामि रघुरामं रङ्गपुरविहार श्रीरङ्गपुरविहार जय गोदण्ड रामावतार रघुवीर श्री रङ्गपुरविहार ಎಂದರು ಮಹಾನುಭಾವರು ಎಂದರು ಮಹಾನುಭಾವರು ಅಂದರಿಕೆ ವಂದನಮುಲು ಎಂದರು ಮಹಾನುಭಾವರು ರಾಮನನುವರ ರಾಮ ಭಕ್ತಿ ಸಾಮ್ರಾಜ್ಯ ರಾಮ ಮಂತ್ರವ ಜಪಿಸ ಹೇ ಮನುಜ ರಾಮ ಮಂತ್ರವ ಜಪಿಸ ಹೇ ಮನುಜ ಜಗದೋದ್ಧಾರನ ಆಡಿಸಿದಶೋದ ಜಗದೋದ್ಧಾರನ ಬಾಗಿಲನು ತೆರೆದು ಸೀರೆಯನು ಕೊಡೋ ಹರಿಯೇ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ಕೀರುತಿ ತುಂಬಿ ಎಲ್ಲರಿಗೂ ನಮಸ್ಕಾರ. ಏನು ಎಲ್ಲ ಕೃತಿಗಳ ಒಂದೊಂದು ಸಾಧನ ಹಾಡ್ತಾ ಇದ್ದಾರೆ ಇವರು ಯಾಕೆ ಅಂತಕ್ಕಂತ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಕಾರಣ ಇಷ್ಟೇ, ಈ ಎಲ್ಲ ಕೃತಿಗಳನ್ನ ನಮ್ಮ ತಂದೆಯವರಾದಂತಹ ಶ್ರೀಯುತ ಎಂ ವಿ ಲಕ್ಷ್ಮೀ ನರಸಿಂಹಯ್ಯ ಸ್ಯಾಕ್ಸೋಫೋನ್ ಪಿತಾಮಹ ನಾದಕೇಸರಿ ವಿಧ್ವಾ ಕರ್ನಾಟಕದ ಏಕೈಕ ಸ್ಯಾಕ್ಸೋಫೋನ್ ವಾದಕ ಎಂದು ಹೆಸರಾಗಿರ್ತಕ್ಕಂತಹ ನಮ್ಮ ತಂದೆಯವರು ಇಂದು ದೈವಾಧೀನರಾದಂತಹ ಒಂದು ಪುಣ್ಯ ದಿನ. ಆ ಪುಣ್ಯ ದಿನದಲ್ಲೂ ಅವರನ್ನ ನೆನಪಿಸುವ ಒಂದು ಸಂದರ್ಭದಲ್ಲಿ ಅವರು ಯಾವ್ಯಾವ ಕೃತಿಗಳನ್ನ ಹಾಡ್ತಾ ಇದ್ರು, ಯಾವ್ಯಾವ ಕೃತಿಗಳನ್ನ ಸ್ಯಾಕ್ಸೋಫೋನ್ ವಾದನದಲ್ಲಿ ನುಡಿಸ್ತಾ ಇದ್ರು, ಇದನ್ನ ನಾವೆಲ್ಲ ಕೇಳ್ತಾ ಇದ್ವಿ ಚಿಕ್ಕಂದಿನಿಂದ. ಹಾಡ್ತಕ್ಕಂಥದ್ದು ಕ್ಲಾರಿಯೋನೆಟ್ನಲ್ಲಿ ನುಡಿಸ್ತಕ್ಕಂಥದ್ದು, ಕೊಳಲಿನಲ್ಲಿ ನುಡಿಸ್ತಕ್ಕಂಥದ್ದು, ನಾದಸ್ವರದಲ್ಲಿ ನುಡಿಸ್ತಕ್ಕಂಥದ್ದು, ವೀಣೆಯಲ್ಲಿ ನುಡಿಸ್ತಕ್ಕಂಥದ್ದು, ಪಿಟೀಲಿನಲ್ಲಿ ನುಡಿಸ್ತಕ್ಕಂಥದ್ದು. ಇವರು ಮೊದಲು ಪಿಟೀಲು ವಿದ್ವಾಂಸರಾಗಿದ್ದರು. ಪಿಟೀಲು ವಿದ್ವಾಂಸರಾಗಿ ಇವರು ಕರ್ನಾಟಕ ವಾದ್ಯವೃಂದ, ಕರ್ನಾಟಕ ಶಾಸ್ತ್ರೀಯ ವಾದ್ಯವೃಂದ, ಇದನ್ನ ಶ್ರೀಮನ್ ಮಹಾರಾಜರು ಮಾಡಿರ್ತಕ್ಕಂಥದ್ದು. ನಾಗುಳಿ ಕೃಷ್ಣಾಜರಿಯವರ ಆಳ್ವಿಕೆಯಲ್ಲಿ ಈ ಒಂದು ವಾದ್ಯವೃಂದಕ್ಕೆ ಸೇರಿದಂಥವರು ನಮ್ಮ ತಂದೆಯವರು. ಅಲ್ಲಿ ಪಿಟೀಲನ್ನು ನುಡಿಸ್ತಾ ಇದ್ದಾರೆ. ಪಿಟೀಲನ್ನು ಸುಮಾರು ಒಂದು 10 ವರ್ಷಗಳ ಕಾಲ ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದಕ್ಕಿದ್ದಂತೆ ನಾಲ್ವಳಿ ಕೃಷ್ಣಾಜರಿಯವರು
ಮದ್ರಾಸಿನ ಪಾರ್ಥಸಾರಥಿ ಅಂತಕ್ಕಂಥವರು ನುಡಿಸ್ತಂತ ಸಕ್ಸಸ್ಫುಲ್ ಮಾದನವನ್ನು ಕೇಳಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇವರನ್ನು ನುಡಿಸುವಾಗ ಅಂತಕ್ಕಂಥ ಒಂದು ಪ್ರಶ್ನೆ ಇವಾಗ ಆ ಒಂದು ಸಂದರ್ಭದಲ್ಲಿ ಲಂಡನ್ನಿಂದ 5 ವಾದ್ಯಗಳನ್ನು ಕರೆಸಿ ಕರ್ನಾಟಕ ಶಾಸ್ತ್ರೀಯ ವಾದ್ಯದಿಂದ ಮತ್ತು ಇಂಗ್ಲಿಷ್ ಪಾಶ್ಚಿಮಾತ್ಯ ಸಂಗೀತ ವಾದ್ಯದಿಂದ ಎರಡೂ ಕೂಡ ಆಗಿತ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಾದ್ಯವೃಂದದಲ್ಲಿ ಲಕ್ಷ್ಮೀನಾರಾಯಣ ಸಿಂಗ್ರು ಅವರಿಗೆ ಈ ವಾದ್ಯ ಸಿಕ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿತು. ಬಹಳ ಕಷ್ಟಪಟ್ಟು ಆ ವಾದ್ಯವನ್ನು ನುಡಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡು ಇದಕ್ಕೆ ಮೂಲ ಕಾರಣ ಅಂದಿನ ಸಿಂಫೋನಿ ಆರ್ಕೆಸ್ಟ್ರಾದಲ್ಲಿ ಪೈಪ್ ನುಡಿಸ್ತಾ ಇರ್ತಕ್ಕಂತಹ ಗೋವಾದ ಲಕ್ಷ್ಮಣ್ ಸಿಂಗ್ ಅಂತಕ್ಕಂಥ ಕಾರಣ ಅವರು ಶಂಕರಾಭರಣ ರಾಗದ ಸ್ವರಗಳನ್ನು ಮಾತ್ರ ಲಕ್ಷ್ಮೀನರಸಿಂಹನ್ ಅವರಿಗೆ ಹೇಳ್ತಕ್ಕಂಥದ್ದು. ನಂತರ ಅವರು ಅವರೇ ಅಭ್ಯಾಸ ಮಾಡಿ ಆ ವಾದ್ಯದ ಏರಿಳಿತಗಳನ್ನು ತಿಳಿದು ಅನೇಕ ಕಡೆ ಬೃಹತ್ ಸಭೆಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥದ್ದು. 1940-1980 ಸ್ಯಾಕ್ಸ್ ವಾದ್ಯದ ಕಚೇರಿಗಳು ನಡೆದು ಮೂಲತಃ ಈ ಸ್ಯಾಕ್ಸೋಫೋನ್ ವಾದ್ಯ ಆಗಿ ಬಂತು ಅಂತ ಹೇಳಿದ್ರೆ ಬೆಲ್ಜಿಯಂ ದೇಶದ ಅಡಾಲ್ಫಿನ್ ಸ್ಯಾಕ್ಸ್ ಅಂತಕ್ಕಂಥವನು 1840 ಈ ವಾದ್ಯಕ್ಕೆ ಒಂದು ರೂಪ ಕೊಡ್ತಾನೆ. ಅದಕ್ಕೆ ಸ್ಯಾಕ್ಸೋಫೋನ್ ಅಂತ ಹೇಳ್ತಾರೆ. ರಂಧ್ರ ಧ್ವನಿ ಮರದ ಕಾಲ ಈ ವಾದ್ಯದ ತುಂಬ ಬರೀ ಗುಂಡಿಮಯ, ಎಲ್ಲೆಲ್ಲಿ ನೋಡಿದ್ರೆ ಗುಂಡಿ ಹ್ಯಾಂಗ್ ಮುಡಿಸ್ಬೇಕು ಅಂತಕ್ಕಂಥದ್ದೇ ಒಂದು ಸಮಸ್ಯೆ. 1840 ಕಂಡು ಹಿಡಿದಂತ ಈ ಸ್ಯಾಕ್ಸೋಫೋನ್ ವಾದ್ಯ ಇಂಗ್ಲಿಷ್ ಸಂಗೀತಕ್ಕೆ ಮೀಸಲಾಗಿರ್ತದೆ. ಅನೇಕ ಆರ್ಕೆಸ್ಟ್ರಾಗಳಲ್ಲಿ ಇದನ್ನು ನುಡಿಸ್ತಾ ಇರ್ತಾರೆ. ಸಿನಿಮಾ ಸಂಗೀತದಲ್ಲೂ ಕೂಡ ಈ ವಾದ್ಯದ ಒಂದು ಇಂಪು. ಆದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊಟ್ಟ ಮೊದಲನೆಯದಾಗಿ ನುಡಿಸ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರು. ನಾರ್ವಳ್ಳಿ ಕೃಷ್ಣರಾಜ ಒಡೆಯವರು ನಡೆಸ್ತಕ್ಕಂಥ ಶಿವಪೂಜೆ ಸಂದರ್ಭದಲ್ಲಿ ಇದನ್ನ ಇವರು ಮೊಟ್ಟ ಮೊದಲು ನುಡಿಸ್ತಾರೆ. ನಂತರ March 11, 1960 ತೃತೀಯ ಸಂಗೀತ ಸಮ್ಮೇಳನ ಈ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಸನ್ನ ಬಿಡಾರಾಮ್ ಕೃಷ್ಣಪ್ಪ ಮಂದಿನವರ ಮಂದಿರದಲ್ಲಿ ಸ್ಯಾಕ್ಸ್ ವಾದನದ ಕಚೇರಿ ಲಕ್ಷ್ಮೀನರಸಿಂಹವಾಗುತ್ತೆ. ನಂತರ ಇವರು ಅನೇಕ ಕಡೆ ಸ್ಯಾಕ್ಸೋಫೋನ್ ವಾದನವನ್ನು ನುಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಡ್ತಾರೆ. ಸುಮಾರು 30 ಕಾಲ ಈ ಸ್ಯಾಕ್ಸೋಫೋನ್ ಸಂಗೀತದ ಕಾರ್ಯಕ್ರಮವನ್ನು ನುಡಿಸ್ತಕ್ಕಂಥದ್ದು. ತಮ್ಮ ಇಡೀ ಜೀವಮಾನವನ್ನೇ ಸ್ಯಾಕ್ಸ್ ವಾದನಕ್ಕೆ ಮೀಸಲಾಗಿಟ್ಟವರು ಶ್ರೀ ಲಕ್ಷ್ಮೀನರಸಿಂಹಯ್ಯ ಅವರು. ಬಸವನಗುಡಿ ಶ್ರೀರಾಮ ಮಂದಿರ ರಾಮೋತ್ಸವ ಕಾರ್ಯಕ್ರಮದಲ್ಲಿ 1959 1966 ವೇದ ಸಂಸ್ಕೃತ ಪಾಠಶಾಲಾ ತಿರುಪತಿ ಇಲ್ಲಿ ಸ್ಯಾಕ್ಸ್ ವಾದನದ ಕಚೇರಿ. ನಂತರ ವರಲಕ್ಷ್ಮಿ ಅಕಾಡೆಮಿ ಗುಲ್ಬರ್ಗ ಅನೇಕ ಕಡೆ ದೆಹಲಿ ಎಲ್ಲ ಕಡೆ ಸ್ಯಾಕ್ಸೋಫೋನ್ ವಾದನದ ಕಚೇರಿಯನ್ನ ಮಾಡ್ತಾರೆ. ಇವರ ಒಂದು ಜೀವನ ಚರಿತ್ರೆಯನ್ನು ನಾನು ನಾದಕೇಸರಿ ಅಂಥೇಳಿ ಒಂದು ಪುಸ್ತಕವನ್ನು ನಾನೇ ಬರೆದಕ್ಕಂಥದ್ದು. ಇದಕ್ಕೆ ಮುನ್ನುಡಿಯನ್ನು ಶ್ಯಾಮಲಾಜಿ ಬಾವೆಯವರು ಅಂದಿನ ಬೆಂಗಳೂರು ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವರು ಇದಕ್ಕೆ ಮುನ್ನುಡಿಯನ್ನು ಬರೆದದ್ದು. ನನ್ನ ಒಂದು ಅದೃಷ್ಟ. ನಂತರ ಈ ಒಂದು ಪುಸ್ತಕವನ್ನು ಮೈಸೂರು ಬಿಡಾರಂ ಕೃಷ್ಣಪ್ಪ ಮಂದಿರದಲ್ಲಿ ಬಿಡುಗಡೆ ಮಾಡಿದ್ದು. ಅದನ್ನು ಮಾನ್ಯ ರಾ ಸತ್ಯನಾರಾಯಣ ಅವರು ಮಾಡ್ತಕ್ಕಂಥದ್ದು, ಮಹಾನ್ ಉಪಾಧ್ಯಾಯ ಇವರ ಕೈಯಲ್ಲಿ ಈ ಪುಸ್ತಕ ಬಿಡುಗಡೆ ಆಗುತ್ತೆ. ಅನೇಕ ಗಣ್ಯರು ಲಕ್ಷ್ಮೀನರಸಿಂಹಯ್ಯನವರ ಬಗ್ಗೆ ಹೇಳಿರ್ತಕ್ಕಂಥ ನುಡಿಗಳನ್ನು ನಾನಿಲ್ಲಿ ಹೇಳ್ತೇನೆ. ದರ್ಶನಯ್ಯಂಗಾರ್ ಅವರು ಹ್ಯಾಸ್ ಮಾಸ್ಟರ್ಡ್ ದ ಸ್ಯಾಕ್ಸೋಫೋನ್ ಇನ್ಸ್ಟ್ರೂಮೆಂಟ್ ಅಂಡ್ ಅಡಾಪ್ಟೆಡ್ ಇಟ್ ಟು ದ ರಿಕ್ವೈರ್ಮೆಂಟ್ಸ್ ಆಫ್ ಕರ್ನಾಟಕ ಮ್ಯೂಸಿಕ್ ವಂಡರ್ಫುಲಿ ವೆಲ್ ಅಂತಕ್ಕಂಥ ಮಾತು. ಶ್ರೀಯುತ ಬೇಲೂರಯ್ಯ ಅವರು ನಾಗಸ್ವರ ವಿದ್ವಾನ್ ಇವರು ಚೆನ್ನಕೇಶ್ವರ ಪ್ರಸನ್ನ ಅಕಾಡೆಮಿಯಲ್ಲಿರ್ತಕ್ಕಂಥವರು ಅವರು ಹೇಳ್ತಕ್ಕಂಥ ಮಾತು, ಈ
The only man in Karnataka who has practiced this rare type of instrument, saxophone, even appreciated by musicians like Sri T. Chodaya. Chodaya antakta avanu maatinen barthe cultural programs Mysore alli dasara samskrutika karyakramagalu town hall alli nadeyutakkantadu 1959 ralli Chodaya avara adhyakshateyalli Lakshminarasimhan avara ondu saxophone vadanada kacheri. ಸಾಕ್ಸೋಫೋನ್ ಬಗ್ಗೆ ಮಾತನಾಡಿ, ಲಕ್ಷ್ಮೀ ನರಸಿಂಹಯ್ಯನವರಿಗೆ ಮಾತನಾಡಿ, ಅವರಿಂದ ಮಾಲಾರ್ಪಣೆ ಮಾಡಿಸಿಕೊಂಡಂತ ಮಹಾನ್ ವ್ಯಕ್ತಿ ಲಕ್ಷ್ಮೀ ನರಸಿಂಹಯ್ಯನವರು. ಹೀಗೆ ವೇದ ಸಂಸ್ಕೃತ ಪಾಠಶಾಲೆ ತಿಮ್ಮಲ ಹಿಲ್ಸ್ ಅಲ್ಲೂ ಕೂಡ ಇವರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ದ ವರ್ಣ ಕೃತಿ ರಾಗ ತಾನ ಪಲ್ಲವಿ ಎಕ್ಸೆಟ್ರಾ ವಿತ್ ಗೆಸ್ಟ್ ಔಟ್ ಫ್ರಮ್ ಇನ್ಸ್ಟ್ರೂಮೆಂಟ್ ವರ್ ರಿಯಲಿ ಸೂಪರ್ ಅಂಡ್ ಪರ್ಫೆಕ್ಟ್ ಇನ್ ಆರ್ಟ್ and a large audience was spellbound at the middle of his easy handling of the rare instrument saxophone. Easy handling and that bahala sulabhavagi nodtakanta vidhana lakshminarasimhayyanavaru gottittu. Matte gandhi bazar shri ram mandali indu kuda alli ramasava nadeyutakkanta sandarbha aga alli chaudayyanavara pitilu vadana ನರಸಿಂಹಯ್ಯನವರ ವೀಣಾವಾದನ ಅನೇಕ ಗಣ್ಯ ವ್ಯಕ್ತಿಗಳ ದಿಗ್ಗಜರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹಯ್ಯನವರ ಸಾಕ್ಷಿಫೋನ್ ವಾದನವೂ ಕೂಡ ಆಯಿತು. ಅಲ್ಲಿಂದ ಇವರಿಗೆ ಮೆಚ್ಚುಗೆ ನುಡಿಗಳನ್ನು ಹೇಳ್ತಾರೆ. ದ ಪ್ಯೂರಿಟಿ ಆಫ್ ಗಮಕಾಸ್, ಚಾಸ್ಟಿ ಆಫ್ ಸ್ವರ್ಣಾಸ್ ಅಂಡ್ ರಾಗಮ್ಸ್ ಸ್ವರಮ್ಸ್ ವಿಚ್ ವರ್ ವೆರಿ ನೀಲಿ ಫೆಲ್ ಕ್ಯಾರಿಡ್ ದ ಆಡಿಯನ್ಸ್ ವಿತ್ ದೆಮ್ ಅಂತಕ್ಕಂಥ ಮಾತು. ಪಾಶ್ಚಿಮಾತ್ಯವಾದ್ಯವಾದ ಸ್ಯಾಕ್ಸೋಫೋನ್ ಅನ್ನು ಕರ್ನಾಟಕ ಶಾಸ್ತ್ರೀಯ ಪದ್ಧತಿಯಲ್ಲಿ ಘನವಾಗಿ ನುಡಿಸುವ ಶ್ರೀ ಲಕ್ಷ್ಮೀನರಸಿಂಹಯ್ಯನವರು ನಮ್ಮ ನಾಡಿನಲ್ಲಿ ಇವರೊಬ್ಬರೇ. ಇದನ್ನು ಪದ್ಮಚರಣ ಅವರು ಹೇಳ್ತಾರೆ. ಪದ್ಮಚರಣ ಅವರನ್ನು ಕೂಡ ನಾವು ಇವತ್ತು ನೆನೆಸ್ಕೋಬೇಕು. ಯಾಕೆಂದರೆ ಲಕ್ಷ್ಮೀ ನರಸಿಂಹಯ್ಯನವರ ಬಗ್ಗೆ ಒಂದು ಆರ್ಟಿಕಲ್ ಅನ್ನು 1971 ಪ್ರಜಾಮತ ಒಂದು ಮ್ಯಾಗಝೈನಲ್ಲಿ ಹಾಕ್ತಕ್ಕಂಥದ್ದು ಬಹಳ ದೊಡ್ಡದಾಗಿ ಹಾಕಿದ್ದಾರೆ. ಬಹಳ ಸಂತೋಷ ಆಯಿತು ಅದನ್ನು ನೋಡಿ. ಅದರಲ್ಲಿ ಇವರು ಹೇಳ್ತಾರೆ ಯಾವ್ಯಾವ ರಾಗಗಳನ್ನು ನುಡಿಸ್ತಾ ಇದ್ರು. ತೋಡಿ, ಭೈರವಿ, ಬೇಗಡೆ ರಾಗ. ಬೇಗಡೆ ರಾಗವನ್ನು ನುಡ್ತಕ್ಕಂಥದ್ದು ಸ್ಯಾಕ್ಸೋಫೋನ್ ಅಲ್ಲಿ ಬಹಳ ಕಷ್ಟ. ಆ ರಾಗವನ್ನು ಲೀಲಾಜಾಲವಾಗಿ ಚಿಂತನಪಲ್ಲಿ ವೆಂಕಟರಾವ್ ಅವರ ಎದುರಿಗೆ ನುಡ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹಯ್ಯನ. ಈ ಮಾತನ್ನ ಅವರೇ ಹೇಳಿದರು ನನಗೆ. ಮಹಾಮಹಾ ವಿದ್ವಾಂಸರ ಎದುರಿನಲ್ಲಿ ವಾದ್ಯವನ್ನು ನುಡಿಸ್ತಕ್ಕಂಥ ಕೀರ್ತಿ ಲಕ್ಷ್ಮೀ ನರಸಿಂಹಯ್ಯನವರಿಗಿತ್ತು. ಮತ್ತು ಮೈಸೂರಿನ ಪ್ರಸನ್ನ ತ್ಯಾಗರಾಜ ಮಂದಿರದಲ್ಲಿ ಬಹಳ ವರ್ಷ ನುಡಿಸಿದರು. ಮೈಸೂರು ಸಂಗೀತ ಅಕಾಡೆಮಿಯಲ್ಲಿ ಬೆಂಗಳೂರು ಆಕಾಶವಾಣಿ ಪ್ರಾರಂಭವಾದ ದಿನದಿಂದಲೂ ತಾವು ತಮ್ಮ ವಾದ್ಯವಾದನದ ಪ್ರೌಢಿಮೆಯನ್ನ ಪ್ರದರ್ಶಿಸಿ ಖ್ಯಾತಿ ಗಳಿಸಿದ್ದೀರಾ ಅಂತ ಹೇಳಿ ಅವರು ಹೇಳ್ತಕ್ಕಂಥ ಮಾತು. ಇನ್ನು ಅನೇಕ ಕಡೆ ಇವರು ಸ್ಯಾಕ್ಸೋಫೋನ್ ವಾದನವನ್ನು ನಡೆಸತಕ್ಕಂಥದ್ದು. ಕರ್ನಾಟಕ ಗಾನಕಲಾ ಪರಿಷತ್ತಲ್ಲಿ ಇವರಿಗೆ 14ನೇ ಸಂಗೀತ ಸಮ್ಮೇಳನದಲ್ಲಿ ಒಂದು ಅಭಿಮಾನದ ಸುರಿಮಳೆ. ಅಲ್ಲಿ ಒಂದು ಮಾತಾಡ್ತಾರೆ, ತಮ್ಮ ಕಲಾಕೌಶಲದಿಂದ ವಾದನ ಚಾತುರ್ಯದಿಂದ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರಾಗಿ ಏಕೈಕ ಸ್ಯಾಕ್ಸೋಫೋನ್ ವಾದಕರಾಗಿದ್ದೀರಿ ಅಂತಕ್ಕಂಥ ಮಾತು. ಮತ್ತೆ ಇನ್ನೊಂದು ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಮಾತು, 1952 ಪ್ರಜಾವಾಣಿ ಪತ್ರಿಕೆಯಲ್ಲಿ ಮುರಳಿ ವಿವಿಕೆ ಶಾಸ್ತ್ರಿ ಅವರು ಲಕ್ಷ್ಮೀ ನರಸಿಂಹಯ್ಯನವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ವಿಚಿತ್ರ ವಾದ್ಯವನ್ನು ಬಳಗಿಸಿ ಕರ್ನಾಟಕ ಸಂಗೀತದ ವಿವಿಧ ಗಮಕ ಕಲ್ಪನೆಗಳನ್ನು ಸುಖವಾಗಿ ನುಡಿಸುವುದು ಲಕ್ಷ್ಮೀ ನರಸಿಂಹಯ್ಯನವರ ಜಾಣ್ಮೆಗೆ ಸಾಕ್ಷಿ. ಇದಕ್ಕಿಂತ ದೊಡ್ಡ ಮಾತು ಬೇಕಾಗಿಲ್ಲ. ಹೇಳ್ತಾ ಹೋದರೆ ಇನ್ನೂ ಅನೇಕ ವಿಚಾರಗಳನ್ನು ಹೇಳಬಹುದು. ಇಂದು ಅವರು ದೈವಾಧೀನರಾದಂಥ ದಿನವನ್ನು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ನಾನು ಅವರಿಗೆ ಮಗನಾಗಿ ಅವರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನಮಗೆ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟಂತಹ ಅವರನ್ನ ನೆನಪಿಸ್ಕೊಳ್ತಾ ಈ ಮಾತನ್ನ ನಾನು ಹೇಳೋದನ್ನು ಮುಗಿಸ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನು ಪ್ರಸಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀನಿ. ನನ್ನ ಎಲ್ಲ ಅಭಿಮಾನಿಗಳು, ಸ್ಯಾಕ್ಸೋಫೋನ್ ಅಭಿಮಾನಿಗಳು, ಸ್ಯಾಕ್ಸೋಫೋನ್ ವಾದನವನ್ನು ನುಡಿಸ್ತಕ್ಕಂಥ ಅನೇಕ ಕಲಾವಿದರು ಇಂದು ಇದ್ದೀರಾ, ಅವರೆಲ್ಲರೂ ಕೂಡ ಒಮ್ಮೆಯಾದರು ಲಕ್ಷ್ಮೀ ನರಸಿಂಹಯ್ಯ ಅಂತ ಒಬ್ಬರು ವ್ಯಕ್ತಿ ಇದ್ರು, ಸ್ಯಾಕ್ಸೋಫೋನ್ ನುಡಿಸ್ತಾ ಇದ್ರು, ಸಂಗೀತ ಕಚೇರಿಯನ್ನು ಮಾಡ್ತಾ ಇದ್ರು ಅಂತ ನೀವು ಮನಸ್ಸಲ್ಲಿ ಅನ್ಕೊಂಡ್ರೆ ಅದಕ್ಕಿಂತ ಒಂದು ಆಶೀರ್ವಾದ ನನಗೆ ಇನ್ನೊಂದಿಲ್ಲ.
ದಯವಿಟ್ಟು ಈ ಕಾರ್ಯಕ್ರಮವನ್ನು ಎಲ್ಲ ಕೇಳಿ, ಸ್ವಲ್ಪ ಲೋಪ ಇರಬಹುದು ನನ್ನ ಮಾತಿನಲ್ಲಿ ನನ್ನ ಹಾಡಿನಲ್ಲಿ, ಕ್ಷಮಿಸಿ ನನ್ನ ಪ್ರೋತ್ಸಾಹಿಸಿ ನನ್ನ ಯೂಟ್ಯೂಬ್ ಚಾನೆಲ್ನ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ಒಂದು ಪುಣ್ಯ ದಿನದ ಕಾರ್ಯಕ್ರಮವನ್ನು ಹೇಳುವುದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮ ತಂದೆಯವರ ಆತ್ಮಕ್ಕೆ, ಅವರ ಎಲ್ಲ ಕುಟುಂಬದವರಿಗೂ, ಈ ಸ್ಯಾಕ್ಸೋಫೋನ್ ಕುಟುಂಬಕ್ಕೆ ಅವರ ಆಶೀರ್ವಾದ ಇರಲಿ, ಇನ್ನು ಅನೇಕ ಸ್ಯಾಕ್ಸೋಫೋನ್ ವಿದ್ವಾಂಸರು ಹೊರಬರಲಿ ಅಂತೇಳಿ ಹೇಳ್ತಾ ನನ್ನ ಈ ಒಂದು ತೊದಲು ನುಡಿಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.